ಶ್ರೀಮತಿ, ಇವಳೇ ನನ್ನ ಪ್ರೀತಿಯ ಶ್ರೀಮತಿ. ಕರೆಕ್ಟ್. ಪಲ್ಲವಿ ನಮ್ಮ ಕೈನಲ್ಲಿರೋವರೆಗೂ ಅವನ್ ನಮ್ಮನ್ನೇನೂ ಮಾಡ್ಕೊಳಕ್ಕಾಗೋದಿಲ್ಲ. ಯಾವುದೇ ಪೊಲೀಸ್ ಹತ್ರ ಹೋದ್ರೂ ಸರಿನೇ, ಅವನು ಕ್ರಿಮಿನಲ್ ಅಂದ್ಕೊಂಡಿದ್ದಾನೆ. ಅವನಿಗಿಂತ ಡಬಲ್ ಕ್ರಿಮಿನಲ್ ನಾನು. ದುಡ್ಡು ಕೊಟ್ಟ ತಕ್ಷಣ ಪಲ್ಲವಿ ಜೀವಂತವಾಗಿ ಸಿಕ್ಬಿಡ್ತಾಳೆ ಅಂದ್ಕೊಂಡಿದ್ದಾನೆ. ಮೋಸ ಮಾಡಿದ್ರೆ ಪ್ರತಿಫಲ ಏನು ಅಂತ ಅವನಿಗೆ ಗೊತ್ತಾಗಬೇಕು. ಅಂದ್ರೆ ಪಲ್ಲವಿನ ಕೊಲೆ ಮಾಡ್ತೀಯ? ಹೌದು, ದುಡ್ಡು ನಮ್ಮ ಕೈಗೆ ಬಂದ್ಮೇಲೆ, ನಾವು ಸೇಫ್ ಆದ್ಮೇಲೆ ಆ ಪಲ್ಲವಿನ ಕೊಂದು ಹೆಣ ಇರೋ ಜಾಗದ ಅಡ್ರೆಸ್ ಹೇಳಿ ಹೋಗೋಣ. ಆಮೇಲೆ ಫೋನ್ ಮಾಡಿ ಕೇಳೋಣ, ಪೊಲೀಸ್ನವರು ಮಗುನ ಬದುಕಿಸ್ಕೊಟ್ರಾ ಅಂತ. ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಇಲ್ಲ, ಅವನು ತುಂಬಾನೇ ತಲೆ ಉಪಯೋಗಿಸಿದ್ದಾನೆ. ನೀವು ಕೊಟ್ಟಿರೋ ಎರಡೂ ನಂಬರು ಯಾರ್ದು ಅಂತ ವಿಚಾರಣೆ ಮಾಡಿದೆ. ಆ ನಂಬರ್ ಯಾರ್ದು ಅಂತ ಗೊತ್ತಾಯ್ತಾ? ಎರಡೂ ಬೇರೆ ಬೇರೆ ಹೆಸರಲ್ಲಿದೆ. ಯಾರೋ ಸತ್ತೋಗಿರೋ ವ್ಯಕ್ತಿಗಳ ಹೆಸರಿನ ಡಾಕ್ಯುಮೆಂಟ್ಸ್ ತೋರಿಸ್ಬಿಟ್ಟು ಆ ಸಿಮ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಕಾಲ್ ಡೀಟೇಲ್ಸ್ನಲ್ಲೂ ಯಾರ್ದು ಹೆಸರಿಲ್ಲ. ಎರಡು ಸಾರಿ ಆ ನಂಬರಿಂದ ನಿಮಗೆ ಫೋನ್ ಮಾಡಿರೋದು ಬಿಟ್ಟರೆ ಬೇರೆ ಯಾರಿಗೂ ಫೋನ್ ಮಾಡಿಲ್ಲ ಆ ನಂಬರಿಂದ. ನೆಟ್ವರ್ಕ್ ಟವರ್ ಏರಿಯಾ ಯಾವುದು ಅಂತ ಗೊತ್ತಾಗಲಿಲ್ಲ. ಅದು ಗೊತ್ತಾಯ್ತು, ಅವನು ಇದೇ ಏರಿಯಾದಿಂದ ಫೋನ್ ಮಾಡ್ತಾ ಇದ್ದಾನೆ. ಆದರೆ ಅದರಿಂದ ಅವನು ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಮತ್ತೆ ಏನ್ ಮಾಡೋದು ಇವಾಗ? ರಿಸ್ಕ್ ತಗೊಳ್ಳೋದು ಕಷ್ಟ. ನೀವು ಯಾವುದಕ್ಕೂ ದುಡ್ಡನ್ನ ಅರೇಂಜ್ ಮಾಡ್ಕೊಳ್ಳಿ. ಸರ್, ನೀವೀ ಮಾತು ಹೇಳ್ತಾ ಇದ್ದೀರಾ? ನಿಮಗೆ ನಿಮ್ಮ ಮಗು ಪ್ರಾಣ ಮುಖ್ಯ, ಹೌದೋ ಅಲ್ವೋ? ಹೌದು. ಹಾಗಾದ್ರೆ ಮೊದಲು ಅವನ್ನ ಹಿಡಿಯೋದಕ್ಕಿಂತ ನಿಮ್ಮ ಹುಡುಗಿ ಪ್ರಾಣ ರಕ್ಷಣೆ ಮಾಡೋದು ಮುಖ್ಯ. ಮೊದಲು ಅದನ್ನು ಮಾಡೋಣ. ನಾನು ಒಂದು ಕೋಟಿ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ನನ್ನನ್ನೇ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂದ್ರೆ ಅವರು ನಾನು ಸುಮ್ಮನೆ ಬಿಡಲ್ಲ. ನೋಡಿ, ಆವೇಶದಿಂದ ಏನು ಮಾಡೋಕ್ಕಾಗಲ್ಲ. ಸಮಾಧಾನದಿಂದ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡಬೇಕು. ಈ ಶುದ್ಧ ಇಲ್ಲ, ನನಗೆ ಸವಾಲಾಗ್ತಾಳ ಅವಳು. ನಾಲ್ಕು ಅಕ್ಷರ ಓದವಳೆ ಅಂತ ಎದುರ್ಕೊಂಡ್ಬಿಡ್ತೀನಿ ಅನ್ಕೊಂಡವಳೆ, ತೋರಿಸ್ತೀನಿ ಈ ಮಾದವಯ್ಯ ಏನು ಅನ್ನೋದನ್ನ ತೋರಿಸ್ತೀನಿ. ಯಾರಣ್ಣಯ್ಯ ನಿನ್ ಹತ್ರನೇ ಸವಾಲ್ ಆಗ್ತವಳು? ಇನ್ಯಾರು? ಅದೇ ಆ ರಂಗನಾಥನ ಮಗಳು ಶ್ರೀಮತಿ. ನನ್ನ ಮುಂದೆ ಬೆಳೆದ ಹುಡುಗಿ ಅದು. ಈಗ ನನಗೆ ಕಣ್ಣು ಕೆಂಪಗೆ ಮಾಡ್ಕೊಂಡು ಸವಾಲ್ ಹಾಕಂಗ ಆಗ್ಬಿಟ್ಟವಳೆ. ಓ, ಅವಳ ಏನು ರಘುನ ಲಗ್ನ ಆಗೇ ಆಯ್ತೀನಿ ಅಂತ ಸವಾಲ್ ಹಾಕಿದ್ಲ? ಹಂಗೇನಾರ ಸವಾಲ್ ಹಾಕಿದ್ರೆ ಅಲ್ಲೇ ಹಲ್ಲುದುರಿಸ್ಬಿಡ್ತಿದ್ದೆ. ಅದೇ ಆ ಬಸಮ್ಮನ ಪರ ವಕಾಲತ್ ವಹಿಸ್ಕೊಂಡು ಮಾತಾಡಕ್ ಬಂದಿದ್ಲು. ಇದು ಬೇರೆ ಆಯ್ತಾ? ನೋಡೋಣ, ನಮ್ ರಘು ಎಂತ ಹುಡುಗಿನ ಮದ್ವೆ ಆಗೋಕೊಂಡ. ನಮಗ ಅನ್ಯಾಯ ಮಾಡ್ತಿರೋ ಹುಡುಗಿನ ಮನೆ ತುಂಬಿಸ್ಕೊಳಕ್ ಆಯ್ತದ? ದುರ್ಗವ್ವ, ಇನ್ನು ತಡ ಮಾಡೋದ್ ಬೇಡ. ಆ ಹುಡುಗಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗ್ ಗೊತ್ತೈತೆ. ನನ್ನ ಮುಂದೆನೆ ನಿನ್ ಸವಾಲ್ ಆಗ್ತಾಳಲ್ಲ ಅವಳು, ಅವಳಗ್ ಪಾಠ ಕಲಿಸದೆ ಹೋದ್ರೆ ನಾನು ಮಾದೇವಯ್ಯನೇ ಅಲ್ಲ. ಈಗೇನ್ ಮಾಡೋಣ ಅಂತೀಯ? ರಘು ಮತ್ತು ಲಕ್ಷ್ಮವನ್ ಲಗ್ನ. ಲಗ್ನ? ರಘು ಮನೆಗೆ ಬರ್ತಾ ಇದ್ದಂಗೆ ಈ ಲಗ್ನ ನಡೀತದೆ. ಹೆಂಗಣ ರಘು ಇದಕ್ಕೆ ಒಪ್ಕೋತಾನ? ಅವನೊಪ್ಪಿಗೆ ಯಾರಿಗ್ಬೇಕು?
ಅವನ ಕಿಳಿದಂಗೇನೆ ಈ ಲಗ್ನ ನಡೆದೋಯ್ತದೆ. ಅದೇಯ, ಅದೆಂಗಾಯ್ತದೆ ಅಂತ? ಎಲ್ಲ ಆಯ್ತದೆ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದೀನಿ. ಶ್ರೀ, ನಿನಗೆ ಯಾಕೆ ಬೇಕಿದೆಲ್ಲ? ಹೋಗಿ ಹೋಗಿ, ಆ ಮಾದೇವ ಏನ್ ಎದುರಾಕೊಳ್ತಿದ್ಯಲ್ಲ ಅಕ್ಕ. ಯಾರಾದ್ರೂ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ನನ್ನಿಂದ ನೋಡ್ಕೊಂಡು ಸುಮ್ಮನೆ ಇರಕ್ ಆಗೋದಿಲ್ಲ. ಅದ್ರಲ್ಲೂ ಆ ಬಸಮ್ಮ ಒಂಟಿ ಹೆಂಗ್ಸು, ಪಾಪ ಅವಳಿಗೆ ಯಾರಿದ್ದಾರೆ? ಅಲ್ಲ ಕಣ, ನಮ್ ಕಷ್ಟನೇ ನಮ್ಗೆ ಹಾಸು ಒದ್ಕೊಳ್ಳೋ ಅಷ್ಟಿದೆ. ಅದು ಅಲ್ಲದೆ ಮಾದೇವಯ್ಯ ರಘು ಅಪ್ಪ. ರಘು, ನಾಳೆ ನಿನ್ ಮದ್ವೆ ಆಗ್ತೀಯ. ಮಾದೇವಯ್ಯ ನಿನ್ ಮಾವ ಆಗೋರು ಕಣೆ. ನಾಳೆ ನಿನ್ಗೆ ತೊಂದರೆ ಆಗುತ್ತೆ. ಇನ್ನೇನಕ್ಕ ಬಾಕಿ ಉಳಿದಿದೆ ತೊಂದರೆ ಆಗುತ್ತೆ? ರಘುನೇ ಹೀಗ್ ಮಾಡದ್ನಲ್ಲ ಅಂದ್ರೆ ರಘು ದುಡ್ಡು ಕದ್ದಿದ್ದಾನೆ ಅಂತ ನೀನು ಅನ್ಕೊಳ್ತೀಯ ಶ್ರೀ? ಆ ದೇವರೇ ಬಂದ್ ಹೇಳಿದ್ರು, ನಾನ್ ಆ ಮಾತನ್ನ ಒಪ್ಪೋದಿಲ್ಲ. ಆದ್ರೆ ನಡೀತಾ ಇರೋದೇನ್ ಹೇಳು? ಅವನೇ ಬಂದು ಎಲ್ರ ಮುಂದೆ ನಾನೇ ದುಡ್ಡು ಕದ್ದಿದ್ದು ಅಂತ ದುಡ್ಡನ್ನ ವಾಪಸ್ ಕೊಟ್ಟು ಹೋಗಿದ್ದಾರೆ. ನೋಡಿದವ್ರು ಏನ್ ಅನ್ಕೋತಾರೆ ಹೇಳು? ಯಾರು ಏನ್ ಅನ್ಕೋತಾರೆ ಅನ್ನೋದು ಮುಖ್ಯ ಅಲ್ಲ, ನೀವಿಬ್ರು ಒಬ್ರನ್ನೊಬ್ರು ಏನ್ ಅನ್ಕೊಂಡಿದ್ದೀರಾ ಅನ್ನೋದು ಮುಖ್ಯ. ನಮ್ಮನ್ ನಂಬಿರೋರ್ಗೆ ಇಂತ ಸಮಯದಲ್ಲೇ ನಾವು ಜೊತೆಯಾಗಿರ್ಬೇಕು ಶ್ರೀ. ಇಲ್ಲ ಅಕ್ಕ, ರಘುಗೆ ನನ್ ಮೇಲೆ ನಂಬಿಕೆ ಇಲ್ಲ. ಇಲ್ದೆ ಹೋಗಿದ್ರೆ ನಾನ್ ಫೋನ್ ಮಾಡಿದಾಗ ನನ್ ಜೊತೆ ಮಾತಾಡ್ತಾ ಇದ್ದ ತಾನೆ? ಹಾಗೆಲ್ಲ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ ಶ್ರೀ. ರಘು ನಿನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ನಿನ್ಗೂ ಗೊತ್ತಿದೆ. ಅವನೇ ಬೇಕು ಅಂತ ದುಡ್ಡು ಕದ್ದಿದ್ರೆ ಆ ದುಡ್ಡನ್ನ ಅವನೇ ಯಾಕೆ ವಾಪಸ್ ಕೊಡ್ತಾ ಇದ್ದ ಹೇಳು ಶ್ರೀ. ಅವನ ಹಿಂದ್ಗಡೆ ನಿಂತು ಯಾರೋ ಆಟ ಆಡ್ತಿದ್ದಾರೆ, ಅದನ್ನ ನೀನು ಅರ್ಥ ಮಾಡ್ಕೋಬೇಕು. ಅವನ್ ನನ್ಗೆ ಒಂದೇ ಒಂದ್ ಸರಿ ಸಿಕ್ಕಿದ್ರು ಸಾಕು, ಎಲ್ಲ ಸರಿ ಹೋಗುತ್ತೆ. ಯಾಕೆ ಹಿಂಗ್ ಮಾಡ್ತಿದ್ದಾನ ಅವನು? ನನ್ನ ಹತ್ರನು ಹೇಳ್ಕೊಳ್ಳೋದಕ್ಕೇನು ಅವನಿಗೆ? ಹೇಳ್ತಾನೆ ಬಿಡೆ, ಅಲ್ಲಿ ತನಕ ನೀನ್ ಸ್ವಲ್ಪ ಸಮಾಧಾನವಾಗಿರ್ಬೇಕು ಶ್ರೀ. ಕೈಯಲ್ಲಿರೋ ಮಾಣಿಕ್ಯನ ನೀನಾಗೆ ಕಳ್ಕೋಬೇಡ ಕಣೆ, ಗೊತ್ತಾಯ್ತಾ? ನ್ಯಾಯ ಅನಿಸ್ತದ? ನೀವು ದೊಡ್ಡವರು, ದುಡ್ಡಿರೋರು, ಯಾರಿಗೇನೇ ಮಾಡಿದ್ರು ನಡೀತದೆ, ಯಾರು ನಿಮ್ಮನ್ನು ಕೇಳಕ್ ಬರಕಿಲ್ಲ. ಆದ್ರೆ ನಾವು ಬಡವರು, ವಸಿ ಹೆಚ್ಚು ಕಮ್ಮಿ ಆದ್ರೂ ಜೀವ ತೆಕ್ಕೊಳ್ಳೋದು ಬಿಟ್ರೆ ಬೇರೆ ದಾರಿನೇ ಇರಕಿಲ್ಲ. ನಿಮ್ಮವ್ವ ನಿಮ್ಮನ್ನು ಹುಡ್ಕೊಂಡು ನಮ್ಮ ಮನೆ ತಾವು ಬಂದಿದ್ದು. ನೀವು ಮನೆಗೆ ಹೋಗಿಲ್ವಂತೆ? ಮೊದಲು ಮನೆಗೆ ಹೋಗಿ, ಇಲ್ದಿದ್ರೆ ನಮಗೆ ಶಾನೆ ತೊಂದರೆ ಆಯ್ತದೆ. ನಿಮ್ಮಪ್ಪ ನಮ್ಮನ್ನು ಸುಮ್ಕೆ ಬಿಟ್ಟಾರಾ? ರಘುವಪ್ಪ ಈಟು ದಿನ ಗಂಜಿನೋ ಆಂಬ್ಲಿನೋ ಕುಡ್ಕೊಂಡು ಬರುವಾದಿಂದ ಜೀವನ ಮಾಡ್ತಿದ್ವಿ, ಈಗ ಅದಕ್ಕೂ ಕಂಟಕ ಬಂದೈತೆ. ನೀವು ಮನೆಗೆ ಹೋಗಿ, ನಾನು ಹೇಳ್ತೀವಿ ನೀವು, ನೀವು ಮನೆಗೆ ಹೋಗಿ ನಿಮ್ಮ ಅತ್ತೆ ಮಗಳನ್ನೇ ಲಗ್ನ ಆಗಿ.
ನಮ್ಮಂತವ್ರ ಸಹವಾಸ ಬೇಡ. ನೀವು ಇನ್ನೂ ಆಟ ಇಟ್ಕೊಂಡು ಕುಂತ್ಕೊಂಡ್ರೆ ನಮ್ಮ ಶ್ರೀಮತಿಗೆ ಸ್ಯಾನೆ ತೊಂದರೆ ಆಯ್ತದೆ. ರೇವತಿ ಲಗ್ನ ಆದ್ಮೇಲೆ ನಮ್ಗೆ ಯಾರವರೇ ಬೇರೆ ದಿಕ್ಕು? ಶ್ರೀಮತಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವ್ ಹೆಂಗ್ ಬದುಕಿರಾನ ಹೇಳಿ. ನಾವು ಬದುಕೋದು ಸಾಯೋದು ಎಲ್ಲ ನಿಮ್ ಕೈಯಾಗೈತೆ. ಹಾಲಾಗಾಗ್ತಿರೋ ನೀರಾಗ್ತಿರೋ ನಿಮ್ಗೆ ಬಿಟ್ಟದ್ದು. ಬತ್ತೀನಿ. ಹೌದು, ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ, ನಾನು ಯಾರಿಗೂ ಬೇಕಾಗಿಲ್ಲ. ಮತ್ತೆ ನಾನು ಇಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ. ಬಂದ್ಬಿಟ್ಯಾ? ನಿನ್ಗೋಸ್ಕರ ನಾನು ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ನಿಜವಾಗ್ಲೂ ನನಗೋಸ್ಕರ ಕಾಯ್ತಾ ಇದ್ಯಾ? ನೋಡ್ಕಣು, ನಾನು ನಿನ್ಗಲ್ದೆ ಇನ್ ಯಾರನ್ನ ಕಾಯ್ಲಿ ಹೇಳು? ಲಕ್ಷ್ಮಿ, ನಾನು ನಿನ್ನ ಮದ್ವೆ ಆಗೋಕೆ ಒಪ್ಕೊಂಡ್ರೆ ಶ್ರೀಮತಿಗೆ ತೊಂದರೆ ಕೊಡಲ್ಲ ಅಲ್ವಾ? ರಘು, ನೀ ನನ್ ಲಗ್ನ ಆಯ್ತೀನಿ ಅಂದ್ರೆ ಆ ಶ್ರೀಮತಿಗೆ ಕಾಲು ಇಟ್ಕೊಂಡ್ ಬೇಕಾದ್ರು ನಾನು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತೀನಿ. ಆದ್ರೆ ನೀನ್ ಮಾತ್ರ ನನ್ಗೆ ಬೇಕೇ ಬೇಕು. ಸರಿ, ಹಾಗಿದ್ರೆ ನಾನು ನಿನ್ನ ಮದುವೆ ಆಗ್ತೀನಿ. ನಿಜವಾಗ್ಲೂ ನಿನ್ನ ಲಗ್ನ ಆಯ್ತ್ಯಾ? ಹ್ಮ್, ನನ್ ಜೀವನದಲ್ಲಿ ಹೆಂಡತಿ ಅಂತ ಬರೋದಾಗಿದ್ರೆ ಅದು ನೀನೇ. ನಿಜನಾ ರಘು? ನನ್ನನ್ನು ಯಾವತ್ತೂ ನೀನು ಬಿಟ್ಟೋಗೋಕ್ಕಿಲ್ಲ ತಾನೆ? ನನ್ಗೆ ಗೊತ್ತು ನಿನಗೆ ನನ್ನ ಮಗ ತಾನೇ ಪ್ರೀತಿ ಐತೆ ಅಂತ. ಇನ್ ಯಾವತ್ತೂ ನಾನು ಬಿಟ್ಟೋಗ್ಬೇಡ ರಘು. ರಘು, ರಘು ನನ್ ಬಿಟ್ಟೋಗೋಕ್ಕಿಲ್ಲ ತಾನೆ? ನೀನಂದ್ರೆ ನಂಗೆ ಬೋ ಇಷ್ಟ, ನೀನಿದ್ರೆ ಸಾಕು, ನನ್ಗೆ ಯಾರು ಬೇಡ. ನೀ ನನ್ನ ಲಗ್ನ ಆಯ್ತೀಯ ತಾನೆ? ನಿನ್ ಕಂಡ್ರೆ ಬೂತ್ ಇರೋತಿ ನನ್ಗೆ, ನೀನು ಒಪ್ಪಾಯ್ತೆ ಸಾಕು ನನ್ಗೆ. ಲಕ್ಷ್ಮವ್ವ, ಏ ಲಕ್ಷ್ಮವ್ವ, ಇದೇನಿದು ಅಗಲ್ ಕನ್ಸ್ ಕಾಣ್ತಾ ಇದೀಯಾ ಹೇಳು ಮ್ಯಾಕೆ? ರಘು, ರಘು, ನೀನ್ ಯಾವಾಗ ಇಲ್ಲಿಗೆ ಬಂದ? ನಾನು ಆಗ್ಲೇ ಬಂದೆ. ಏನು ಕನ್ಸು ಕಾಣ್ತಾ ಇದೀಯಾ? ಅಮ್ಮ, ನಲ್ಲಿ ರಘು ಬಂದು ನನ್ನ ಲಗ್ನ ಆಯ್ತೀನಿ ಅಂತ ಹೇಳ್ತಾ ಇದ್ದ. ಅಷ್ಟೊಳಗ್ ನೀನ್ ಬಂದು ಎಲ್ಲ ಹಾಳ್ ಮಾಡ್ಬಿಟ್ಟೆ. ಕನಸ್ನಾಗ್ ಬಂದು ರಘು ನಿನ್ನ ಲಗ್ನ ಆಯ್ತೀನಿ ಅಮ್ಮ, ನಾನ್ ದಿಟ್ಟವಾಗ್ಲೂ ಅವನ್ ಜೊತೆಗೆ ನಿನ್ ಲಗ್ನ ಮಾಡಿಸ್ತೀವ್ನಿ. ದಿಟ್ಟವಾಗ್ಲೂ ರಘು ಜೊತೆ ನನ್ ಲಗ್ನ ಆಯ್ತದ? ಇದಕ್ಕೆ ರಘು ಒಪ್ಕೊತಾರ? ಅವನು ಒಪ್ಕೋತಾನೋ ಬಿಡ್ತಾನೆ. ಒಟ್ನಾಗೆ ನಿನ್ ಮದ್ವೆ ಅಂತೂ ರಘು ಜೊತೆ ಆಗಿ ಆಯ್ತದ. ಅದಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳೂ ನಿಮ್ ಮಾವ ಮಾಡ್ಕೊಂಡವನು. ನೀನ್ ಮಾತ್ರ ಎಲ್ಲೂ ಬಾಯ್ ಬಿಡ್ಬೇಡ, ಹೊಸಿ ತೆಪ್ಪಗಿರು. ನಮ್ಮಅಮ್ಮ ಅಂದ್ರೆ ಮುಟ್ಟು ಅಮ್ಮ. ಇದೆಲ್ಲ ಸಾಕು, ಇನ್ಮ್ಯಾಗೆ ಹೊಸಿ ಗಂಭೀರವಾಗಿರು. ಊರ್ನಾಗೆ ನಿನ್ನಿಂದಾಗಿ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡವನಂತ ಮರಿಬೇಡ. ಆ ಇಸ್ಯ ಊರಿಗೆಲ್ಲ ಗೊತ್ತಾಗದೆ.
ಎಲ್ರಿಗೂ ನಿಂದೆ ತಪ್ಪು ಅಂತಾನು ಅರಿವಾಗೈತೆ. ನಾವೇನಾದ್ರೂ ಮತ್ತೆ ಆ ಊರಿಗೆ ಹೋದ್ರೆ ನಮ್ಮನ್ನೆಲ್ಲರೂ ಸೇರ್ಕೊಂಡು ಸಾಯಿಸೇ ಬಿಡ್ತಾರೆ. ಹೆಂಗಾದ್ರ ಮಾಡಿ ನಿನ್ ಲಗ್ನ ಆ ರಘು ಜೊತೆಗೆ ಆಗ್ಲೇಬೇಕು. ರಘು ನನ್ನ ಲಗ್ನ ಆಯ್ತಾನೆ ಅಂದ್ರೆ ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ. ಹೆಂಗೋ ಒಟ್ನಾಗೆ ಈ ಮನೆ ಯಜಮಾನ್ಗಿರಿ ನಿನ್ ಕೈಗೆ ಬಂದ್ರೆ ನನ್ಗೆ ಅಷ್ಟೇ ಸಾಕು. ಅತ್ತಿಗೆ ವರ್ಷಾನೆ ಮೆರಿತಾಳೆ. ನಾನು ಹುಟ್ಟಿ ಬೆಳೆದಿರೋ ಈ ಮನೆ ಮತ್ತೆ ನನ್ನ ಕೈಗೆ ಬರಬೇಕು ಅಂದ್ರೆ ನೀನ್ ರಘುನ ಲಗ್ನ ಆಗ್ಲೇಬೇಕು. ರಘು ಹೆಂಗಿದ್ಯಮ್ಮ? ನಾನು ಹೆಂಗಪ್ಪ ಇರ್ತೀನಿ? ಈ ಮನೆಯಾಗೆ ಏನೇನು ನಡೀತದೋ ಒಂದೂ ತಿಳಿಯಕ್ಕಿಲ್ಲ. ನೀನ್ ಬೇರೆ ಮನೆ ಬಿಟ್ಟು ಹೊಂಟೋದೆ. ನನಗೆ ಏಟ್ ಗಾಬರಿ ಆಗಿತ್ತು ಗೊತ್ತಾ? ಏನ್ ಮಾಡೋಣ ಅಮ್ಮ, ನಾನು ನಿನ್ ಜೊತೆ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೆ, ನಿನ್ ಫೋನೇ ತೆಗಿಲಿಲ್ಲ. ಹೋಗ್ಲಿ ಬಿಡು, ಹೊರಗಡೆ ಇದ್ದು ತಿಂದಿಯೋ ಬಿಟ್ಟಿಯೋ, ಬಾ ಉಣ್ಣಕ್ಕಿಕ್ತೀನಿ. ಈಗ ಅದಕ್ಕೆಲ್ಲ ಟೈಮ್ ಇಲ್ಲ ಅಮ್ಮ, ನಾನು ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದ್ರೆ ಮತ್ತೆ ನನ್ನ ಬಿಟ್ಟು ಹೊಂಟೋಯ್ತೀಯಾ? ನಿನ್ನ ಬಿಟ್ಟು ನಾನೆಲ್ಲಮ್ಮ ಹೋಗ್ತೀನಿ, ಆದ್ರೆ ಸ್ವಲ್ಪ ದಿನ ಈ ಊರು ಈ ಜನ ಯಾರ ಸೊಬಸನು ಬೇಡ ಅನ್ನಿಸ್ಬಿಟ್ಟಿದೆ ಅಮ್ಮ ನನ್ಗೆ. ಅಮ್ಮ ಮನ್ಸಿಗೆ ತುಂಬಾ ಕಷ್ಟ ಅನ್ನಿಸ್ತಿದೆ ಅಮ್ಮ, ನಾನು ಬೆಂಗಳೂರು ಹೋಗ್ತೀನಿ. ನೀನ್ ಹೇಳೋದು ತಿಟನೆ ಕಣಪ್ಪ, ಈ ಜನಗಳ ಮಧ್ಯೆ ನೀನ್ ಇರೋದೇ ಬೇಡ. ಒಂದು ದಿನ ನನಗೆ ಕಷ್ಟ ಆದ್ರೂ ಆಗ್ಬಹುದು, ಪರವಾಗಿಲ್ಲ, ಆದ್ರೆ ನೀನ್ ಇಲ್ಲೇ ಇದ್ರೆ ಇವರೆಲ್ಲ ಸೇರ್ಕೊಂಡು ನಿನ್ಗೆ ಏನ್ ಮಾಡ್ಬಿಡ್ತಾರೋ ಏನೋ ಹೇಳಕ್ಕಾಗಲ್ಲ. ರಘು ಬೆಂಗಳೂರಿನಾಗೆ ಎಲ್ಲಪ್ಪ ಇರ್ತೀಯ? ಪ್ರಸನ್ನ ಇದ್ದಾನಲ್ಲಮ್ಮ, ಅವನ ಜೊತೆ ಇರ್ತೀನಿ. ಶ್ರೀಮತಿಗೆ ಹೇಳಿದ್ಯಾ? ಇಲ್ಲ ಅಮ್ಮ. ನೀನ್ ಹೇಳ್ದೆ ಹೋದ್ರೆ ಆ ಹುಡುಗಿ ನೊಂದ್ಕೊಳ್ಳಲ್ವೇನಪ್ಪ? ಯಾರು ನೊಂದ್ಕೋತಾರೋ, ಯಾರು ಖುಷಿ ಪಡ್ತಾರೋ ಅದ್ ನನಗೆ ಗೊತ್ತಿಲ್ಲ ಅಮ್ಮ. ಆದ್ರೆ ನಾನು ಈ ಊರಲ್ಲಿದ್ರೆ ಎಲ್ರಿಗೂ ತೊಂದರೆ ಅನ್ನಿಸ್ಬಹುದು. ನಾನು ಈ ಊರ್ ಬಿಟ್ಟು ಹೋಗೋದ್ರಿಂದ ಎಲ್ರಿಗೂ ಒಳ್ಳೇದಾಗೋ ಹಾಗಿದ್ರೆ ಹಂಗೆ ಆಗ್ಲಿ ಬಿಡಮ್ಮ. ರಘು ರಂಗನಾಥನ್ ಮಾತನ್ನ ಮನ್ಸಿಗೆ ಹಾಕೋಬೇಡ ಕಣಪ್ಪ. ಅವನ ಕಷ್ಟದಲ್ಲಿ ಅವನು ಮಾತಾಡಿರ್ತಾನೆ, ಇದ್ರಾಗೆ ಶ್ರೀಮತಿ ಇದೆ ಅಂತ ತಪ್ಪಾಯ್ತೆ?
ಸರಿ ಅಮ್ಮ, ನಾನಿನ್ ಬರ್ತೀನಿ.